ಆತ್ಮೀಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಟಿ ಬಾಸ್ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾಲೆಂಜ್ ಸ್ಟಾರ್ ದರ್ಶನ್ ರವರು ಈಗ ಕ್ರಾಂತಿ ಸಿನಿಮಾದಲ್ಲಿ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. 80% ಚಿತ್ರೀಕರಣ ಮುಕ್ತಾಯವಾಗಿದೆ. ಇನ್ನು ಚಿತ್ರ ಬಿಡುಗಡೆಗೆ ಸಿದ್ಧವಾಗ್ತಾ ಇದೆ. ಇದರ ಮಧ್ಯೆ ಇವರ ಪತ್ನಿ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ದರ್ಶನ್ ರವರು ತಮ್ಮ ಪತ್ನಿ ಹಾಗೂ ಮಗನ ಜೊತೆ ತಮ್ಮ ತೋಟದ ಮನೆಯಲ್ಲಿ ಈಗ ಸದ್ಯಕ್ಕೆ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಹಾಗೆ ತೋಟದಲ್ಲಿದ್ದಂತಹ ಹಳೆ ಮನೆಯನ್ನ ಕೆಲಸದವರಿಗೆ ಬಿಟ್ಕೊಟ್ಟು ಪಕ್ಕದಲ್ಲೇ ಒಂದು ಸುಂದರವಾದ ಸಿಂಪಲ್ ಮನೆಯನ್ನ ಕಟ್ಸಿರ್ತಾರೆ. ವಿಜಯಲಕ್ಷ್ಮಿ ಅವರಿಗೆ ಅದನ್ನ ಗಿಫ್ಟ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಹೆಂಡತಿ ಮಗನಿಗಾಗಿ ಅವರ ಜೊತೆ ವಿಶ್ರಾಂತಿಯನ್ನ ಕಳೆಯಲು ಈ ಮನೆಯನ್ನ ಕಟ್ಸಿರ್ತಾರೆ. ಈ ವಿಡಿಯೋದಲ್ಲಿ ವಿಜಯಲಕ್ಷ್ಮಿ ಅವರು ಪತಿ ಹಾಗೂ ಮಗ ವಿನೀಶ್ ಜೊತೆ ಕಳೆಯುತ್ತಿರುವ ಮೊದಲ ಕ್ಷಣಗಳನ್ನ ನೋಡಬಹುದು. ಈ ಒಂದು ಮೊದಲ ಕ್ಷಣಗಳನ್ನ ಎಲ್ಲ ಕಡೆ ಶೇರ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಹಾಗೂ ಪತಿ ತಮಗಾಗಿ ಕಟ್ಸಿರುವಂತಹ ಮನೆಯ ಪಿಕ್ಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಅವರು ಶೇರ್ ಮಾಡಿದ್ದಾರೆ. ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ದರ್ಶನ್ ರವರ ಅಭಿಮಾನಿ ನೀವೆಲ್ಲರೂ ಆಗಿದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು.